ಈ ಜಮೀನು ಬಂದು ಸರ್ಜಾಪುರ ಹುಬ್ಳಿ ಸೋಮಪುರ ಗ್ರಾಮದ, ಆ ಮಗು ಚಿಕ್ಕದುನ್ಸಂದ್ರ ಗ್ರಾಮದ 7/2 ಸೋಮಪುರ ಗ್ರಾಮದ 30/1 31/1 4 ಎಕರೆ 37 ಗಂಟೆ ಸರ್ಕಾರದಿಂದ ಮುಟ್ಗೋಲಾಗಿದೆ, ಡಿನೋಟ್ ಪಿಟಿಷನ್ ಆಗಿದೆ. ಆಗಿದ್ದರೂ ಸಹ ಆಮೇಲೆ ತಹಸೀಲ್ದಾರ ಇವರು ಸರ್ ಎ ಸಿ ಅವರು ಇದು ಮಾಡಿದ್ದಾರೆ ಸರ್, ಈ ಸರ್ಕಾರಿ ಮುಟ್ಟುಗೋಲು ಆಗಿರೋದನ್ನು ಯಾವುದೇ ರೀತಿ ಯಾರೇ ಅತಿಕ್ರಮಣ ಮಾಡ್ದಂಗೆ ಇದು ಮಾಡಿ ಅಂತ ಆರ್ಡ್ರ್ ಆಗಿದೆ. ಆಗಿದ್ದರೂ ಸಹ ಈ ಪಂಚಾಯತಿಯವರು, ಈ ಬಿ ಎಮ್ ಆರ್ ಡಿ ಅವರು ಬೋಗಸಾಗ ಈ ಇದಾದ ಮೇಲೆ ಯಾವುದು ನೋಟಿಫಿಕೇಷನ್ ಆದಮೇಲೆ ಇದು ಕೊಟ್ಟಿದ್ದಾರೆ ಸರ್ ಅಪ್ರೂವಲು. ಅಪ್ರೂವಲ್ ಕೊಟ್ಟಮೇಲೆ ಪಂಚಾಯತಿಯವರು ನೋಟಿಸ್ ಕೊಟ್ಬಿಟ್ಟು ರೇಷನ್ಸ್ ರದ್ದತಿ ಮಾಡಿದ್ದಾರೆ, ಮಾಡಿದ್ರೂ ಸಹ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಬಿ ಎಮ್ ಆರ್ ಡಿಗೂ ಹಾಕಿದ್ದಾರೆ, ಬಿ ಎಮ್ ಆರ್ ಡಿಗೆ ಹಾಕಿದ್ರೂ ಸಹ ಕೆಲಸ ಮಾಡ್ತಾಯಿದ್ದಾರೆ. ತಹಸೀಲ್ದಾರ್ ಬಂದಿದ್ರು ಸರ್, ತಹಸೀಲ್ದಾರ್ ಅವ್ರು ಬಂದ್ಬಿಟ್ಟು ಯಾವುದೇ ರೀತಿ ಕೆಲಸ ಮಾಡಬಾರ್ದು 7/2 ಎಲ್ಲ ಹೇಳ್ಬಿಟ್ಟೋಗಿದ್ದಾರೆ. ಇವತ್ತು ಬೋರ್ಡು ಹಾಕಿದ್ದಾರೆ, ಅಲ್ಲಿಗೂ 7/2 ಕೆಲಸ ಮಾಡ್ತಾಯಿದ್ದಾರೆ. ಇದು ಡ್ರೀಮ್ಸ್ ಇಂಡಿಯಾ ಲಿಮಿಟೆಡ್ ಅನ್ನೋರಿಗೆ ಕೊತ್ತೂರಿ ಅನ್ನೋರು ಮಾರಿರ್ತಾರೆ ಸರ್, ಮಾರಿದ್ಮೇಲೆ ಅವ್ರೇನು ಮಾಡ್ತಾರೆ 4,000 ಜನಕ್ಕೆ ಮಾರಿಬಿಟ್ಟು 2,000 ಕೋಟಿ ಎತ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಎಲ್ಲರೂ ಪಾಪ 4,000 ಜನ ಕೇಸ್ ಹಾಕ್ಬಿಟ್ಟು ಆರ್ಡ್ರ್ ಆಗಿದೆ, ಗೌರ್ಮೆಂಟ್ ಆರ್ಡ್ರ್ ಆಗಿದೆ 2019. ಆಗಿದ್ದರೂ ಸಹ ಇವರು ಮಾಡ್ರನ್ ಸ್ಪೇಸು ಯತೀಶು ಮತ್ತು ಇವರು ಸಾವಂತು ಅನ್ನೋರು ಅಪಾರ್ಟ್ಮೆಂಟ್ ಮಾಡ್ತಾಯಿದ್ದಾರೆ, ನಿಲ್ಲಿಸ್ತಾ ಇಲ್ಲ ಅವರು. ಇವತ್ತೇನು ಬೋರ್ಡ್ ಹಾಕಿದ್ರ? ಹಾಂ, ಬೋರ್ಡ್ ಹಾಕಿದ್ರು ಸರ್, ಅಲ್ಲಿಗೂ 7/2 ಬೋರ್ಡ್ ಹಾಕಿಲ್ಲ ಇನ್ನು, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಪಾರ್ಟ್ಮೆಂಟು. ಸೋಮಪುರ ಗ್ರಾಮ ಸರ್ವೆ ನಂಬರ್ 30/1 ಮತ್ತು 31/1 ವಿಸಿಟ್ ಮಾಡಿದಾಗ ಅಲ್ಲಿ ಆ ಎರಡೂ ಸರ್ವೆ ನಂಬರ್ಗಳು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡಿರುವಂಥ ಜಮೀನಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಾಯಿದ್ದು ಗಮನಕ್ಕೆ ಬಂತು. ಸ್ಥಳಕ್ಕೆ ಭೇಟಿ ನೀಡಿದೆ, ಭೇಟಿ ನೀಡಿ ಆಗ ಯಾವುದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಿದ್ದ ಸಂಸ್ಥೆ ಅವರಿಗೆ, ಸ್ಥಳದಲ್ಲಿ ಇದ್ದಂಥವ್ರಿಗೆ ಮತ್ತು ಅವರು ಕಾನೂನು ಲೀಗಲ್ ಅಡ್ವೈಸರ್ಸ್ ಏನಿದ್ರು ಅವರು ಅವ್ರಿಗೆ ಅಲ್ಲಿ ಈ ಸರ್ಕಾರಕ್ಕೆ ಮುಟ್ಟುಗೋಲು ಆಗಿರೋ ಆಸ್ತಿ ಆಗಿರೋದ್ರಿಂದ ನಿರ್ಮಾಣದಂತೆ ನಿಲ್ಲಿಸಿ ಅಂತ ಹೇಳಿದ್ದೀನಿ. ನಿಲ್ಲಿಸಿ ಅಂತೇಳಿ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಅವರಿಗೆ ಒಂದು ಪತ್ರ ಬರೆದು ಈ ಖಾತೆಯಲ್ಲೂ ಸಹ ಇದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡಿರುವಂಥ ಆಸ್ತಿ ಅಂತ ನಮೂದು ಮಾಡಿ ಅದನ್ನು ಸಬ್ ರಿಜಿಸ್ಟರ್ಗೆ ಬರೆದು ಒಂದು